ಅಥಣಿ ವೃತ್ತದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ. ಪಟ್ಟಣದ ವಿಜಯಪುರ ರಸ್ತೆಗೆ ಹೊಂದಿಕೊಂಡಿರುವ ವಾಲ್ಮೀಕಿ ವೃತ್ತದಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರಕ್ಕೆ ಸಮಾಜದವರಿಂದ ಪೂಜೆ ಸಲ್ಲಿಸಿ ವಾಲ್ಮೀಕಿ ಜಯಂತಿ ಆಚರಿಸಲಾಯಿತು. ಈ ವೇಳೆ ಮಾತನಾಡಿದ ಸಮುದಾಯದ ಮುಖಂಡ ರಮೇಶ್ ಸಿಂದಗಿ, ವಾಲ್ಮೀಕಿ ಸರ್ವಮಾನ್ಯ ಪೂಜನೀಯ ವ್ಯಕ್ತಿಗಳಾಗಿದ್ದಾರೆ. ಇಂದು ಎಲ್ಲ ಸಮುದಾಯದ ಜನತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು ಶ್ಲಾಘನೀಯ. ಎಲ್ಲ ಸಮುದಾಯದ ಜೊತೆ ಸಾಮರಸ್ಯದೊಂದಿಗೆ ಮುಂದಿನ ದಿನಮಾನಗಳಲ್ಲಿ ಸಮುದಾಯದ ಏಳಿಗೆಗಾಗಿ ಶ್ರಮಿಸಲಾಗುವುದು ಎಂದರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ವಿಜೃಂಭಣೆಯಿಂದ ಆಚರಿಸಲಾಗದೆ ಕಾರಣ ಈ ಸಲ ಒಂದು ಸಾಂಕೇತಿಕವಾಗಿ ಒಂದು ವಾಲ್ಮೀಕಿ ಜಯಂತಿಯನ್ನು ನಮ್ಮ ಸಮಾಜದ ಮುಖಂಡರು ಜೊತೆಯಲ್ಲಿ ಎಲ್ಲ ನಮ್ಮ ನಗರದ ಎಲ್ಲ ಸಮಾಜದ ಹಿರಿಯರ ಜೊತೆಗೂಡಿ ನಾವು ಈ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಮಾಡಿದ್ದೀವಿ. ಮತ್ತು ನಮಗಿನ್ನ ಏನು ಹೇಳಬೇಕಪ್ಪ ಅಂತಂದ್ರೆ, ಈಗಾಗಲೇ ನಮ್ಮ ಇಡೀ ರಾಜ್ಯದಾಗ ಸುಮಾರು 60-70 ಲಕ್ಷ ವಾಲ್ಮೀಕಿ ಜನಸಂಖ್ಯೆ ಉಳ್ಳವರು ನಾವು, ಪರಿಶಿಷ್ಟ ಪಂಗಡಕ್ಕೆ ನಾವು ಜನಸಂಖ್ಯೆ ಉಳ್ಳವರು ನಾವು. ಇವತ್ತಿಗೂ ನಮಗೆ 7.5% ಸ್ಥಾನಮಾನವನ್ನು ನಾವು ಸರ್ಕಾರಕ್ಕೆ ಬಹಳ ದಿನಗಳಿಂದ ನಮ್ಮ ಜಗದ್ಗುರುಗಳಾದಂಥ ಪ್ರಸನ್ನಾನಂದಪುರಿ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಈಗಾಗಲೇ ನಾವು ಪಾದಯಾತ್ರೆ ನಮ್ಮ ರಾಜನಹಳ್ಳಿ ಮಠದಿಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಸಮಾಜದವರು ನಮ್ಮ ಸಮಾಜದವರು ಸೇರಿ ಪಾದಯಾತ್ರೆ ಮಾಡಿ ಫ್ರೀಡಮ್ ಪಾರ್ಕ್ದಲ್ಲಿ ದೊಡ್ಡ ಒಂದು ನಾವು ಹೋರಾಟವನ್ನು ಮಾಡಿದ್ದೀವಿ. ಆದರೆ ಇವತ್ತಿಗೂ ಸರ್ಕಾರ ನಮಗೆ ಒಂದು ಆಶ್ವಾಸನೆ ಕೊಡ್ತಾನೆ ಬರ್ತಾ ಇದೆ, ಬಟ್ ಇಲ್ಲಿವರೆಗೆ 7.5% ನಮಗೆ ಆಗಿಲ್ಲ. ಏನು ಅದು ಕೂಡಲೇ ನಾವು 7.5% ಮೀಸಲಾತಿ ನಮಗೆ ಕೊಡಬೇಕು. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಗಜಾನನ್ ಮಂಗಸೂಳಿ, ವಾಲ್ಮೀಕಿ ವಿಶ್ವಮಾನ್ಯ ವ್ಯಕ್ತಿಯಾಗಿದ್ದಾರೆ. ನಾಡಿಗೆ ಮಹಾನ್ ರಾಮಾಯಣ ಗ್ರಂಥ ನೀಡಿದ ಮಹನೀಯರಾಗಿದ್ದಾರೆ. ದೇಶದಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ತತ್ವ ಬೋಧನೆಗಳು ಅನುಕರಣೀಯ ಎಂದರು. ಸಮಸ್ತ ವಾಲ್ಮೀಕಿ ಸಮಾಜ ಬಾಂಧವರು ಎಲ್ಲರೂ ಸೇರಿಕೊಂಡು ಇವತ್ತೇನು ವಾಲ್ಮೀಕಿಯವರ ಮಹರ್ಷಿ ವಾಲ್ಮೀಕಿಯವರ ಪುಣ್ಯ ಸ್ಮರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಮಹರ್ಷಿ ವಾಲ್ಮೀಕಿಯವರು ಬರೀ ನಾಡಿಗಷ್ಟೇ ಅಲ್ಲ, ಈ ದೇಶಕ್ಕಲ್ಲ, ಇಡೀ ವಿಶ್ವಕ್ಕೆ ವಿಶ್ವಮಾನ್ಯರು. ಅವರು ನಮಗೆ ಹಾಕಿಕೊಟ್ಟಂಥ ದಾರಿದೀಪ, ಅವರು ನಮ್ಮ ಇಡೀ ವಿಶ್ವಕ್ಕೆ ಕೊಟ್ಟಂಥ ಮಹಾನ್ ಗ್ರಂಥ. ಇವತ್ತು ಎಲ್ಲ ಬೇರೆ ಬೇರೆ ದೇಶಗಳಲ್ಲಿಯೂ ಸಹಿತ ಇವತ್ತು ಆ ಒಂದು ಧರ್ಮದ ಒಂದು ಗ್ರಂಥದ ಅನುವಾದ ಆಗಿ ವಿದೇಶಿಗರು ಸಹಿತ ಅದರ ಬಗ್ಗೆ ಫಾಲೋ ಮಾಡ್ತಾ ಇದ್ದಾರೆ ಅಂತಂದರೆ ಮಹರ್ಷಿ ವಾಲ್ಮೀಕಿಯವರ ಜಾಣ್ಮೆ, ಆ ಮಹರ್ಷಿ ವಾಲ್ಮೀಕಿಯವರ ಕೌಶಲ್ಯ ಎಂಥದ್ದು ಅಂತ ಗೊತ್ತಾಗ್ತದೆ. ಇಡೀ ವಿಶ್ವದಲ್ಲಿ ಒಬ್ಬ ಬೇಟೆಗಾರ ಮಹಾನ್ ವ್ಯಕ್ತಿಯಾಗಿದ್ದನ್ನು ನಾವು ಎಲ್ಲೂ ಕಾಣೋದಿಲ್ಲ. ಅದು ಎಲ್ಲಿ ಕಾಣ್ತೀವಿ ಅಂತಂದರೆ ಅದು ಭಾರತದಲ್ಲಿ, ಅದು ಮಹರ್ಷಿ ವಾಲ್ಮೀಕಿಯವರ ಒಂದು ಜೀವನ ಚರಿತ್ರೆಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಈ ವೇಳೆ ಮುಖಂಡರಾದ ಗಜಾನನ್ ಮಂಗಸೂಳಿ, ತಹಶೀಲ್ದಾರರಾದ ದುಂಡಪ್ಪ ಕೋಮಾರ್, ಬಸವರಾಜ್ ಬುಟಾಳೆ, ರಾವ್ಸಾಬ್ ಐಹೊಳೆ, ಅವಿನಾಶ್ ನಾಯಕ್, ಬಾಬು ಹುಲ್ಯಾಳ್, ಲಕ್ಕಪ್ಪ ನಾಯಕ್, ಅಸ್ಲಂ ನಾಲ್ಬಂದ್, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖರ್ ಕರಬಸಪ್ಪಗೋಳ್, ಸಮಾಜ ಕಲ್ಯಾಣ ಅಧಿಕಾರಿ ಪ್ರವೀಣ್ ಪಾಟೀಲ್ ಸೇರಿದಂತೆ ಸಮಾಜ ಬಾಂಧವರು, ಸಾರ್ವಜನಿಕರು ಉಪಸ್ಥಿತರಿದ್ದರು.